ರಾಜ್ಯದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಮಗದೊಂದು ಕಡೆ ಹವಾಮಾನ ಇಲಾಖೆ ಇನ್ನೂ 5 ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಮುಂದುವರಿಯುತ್ತೆ ಅನ್ನೋ ಮುನ್ಸೂಚನೆಯನ್ನ ಈಗಾಗಲೇ ಕೊಟ್ಟಿದೆ. ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಆಗಿರಬಹುದು, ಇನ್ನೂ ಕೆಲ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಈಗಾಗಲೇ ಘೋಷಣೆ ಮಾಡಿದೆ. ಸೋ ಜನ ಯಾವುದಕ್ಕೂ ಕೂಡ ರೆಡಿಯಾಗಿರಿ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರಾಜ್ಯದಲ್ಲಿ ಮಹಾಮಳೆ ಆರ್ಭಟ, 7 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ರಾಜ್ಯಾದ್ಯಂತ ವರ್ಣನ ಆರ್ಭಟ ಮುಂದುವರೆದಿದೆ. ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗುವ ಸಂಭವ ಇದ್ದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲೂ 5 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. 3 ದಿನ ಭಾರೀ ಮಳೆ ಸಂಭವವಿದ್ದು 2 ದಿನ ಸಾಧಾರಣ ಮಳೆ ಆಗುವ ಸೂಚನೆ ನೀಡಲಾಗಿದೆ. ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಹಾಗಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್, ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಅಂತ ನೋಡುವುದಾದ್ರೆ 7 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಹಾಸನ, ಕೊಡಗು ಸೇರಿದಂತೆ ಶಿವಮೊಗ್ಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. 4 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್. ಮಂಡ್ಯ, ಮೈಸೂರು, ಚಾಮರಾಜನಗರ, ರಾಮನಗರ ಜಿಲ್ಲೆಯಲ್ಲೂ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. 12 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್. ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಬಳ್ಳಾರಿ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ ಸೇರಿದಂತೆ ತುಮಕೂರು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಉಡುಪಿ ಜಿಲ್ಲೆಯಲ್ಲಿ 90 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬೀಳಬಹುದು ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಇಂದು ರೆಡ್ ಅಲರ್ಟ್, ಶುಕ್ರವಾರ ಆರೆಂಜ್ ಅಲರ್ಟ್, ಶನಿವಾರ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಅಸಾನಿ ಚಂಡಮಾರುತ ಜಿಲ್ಲೆಯಲ್ಲಿ 10 ಲಕ್ಷಕ್ಕಿಂತಲೂ ಹೆಚ್ಚು ಮೊತ್ತದ ನಷ್ಟ ಉಂಟು ಮಾಡಿದೆ. ಕಾಪು ಕುಂದಾಪುರ, ಹೆಬ್ರಿ ಕಾರ್ಕಳ ತಾಲೂಕಿನಲ್ಲಿ 10ಕ್ಕಿಂತಲೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮರದ ಗೆಲ್ಲುಗಳು ಮನೆ ಮೇಲೆ ಬಿದ್ದಿದ್ದು ಮೇಲ್ಛಾವಣಿ, ಹಟ್ಟಿ, ಶೆಡ್ ಶೀಟ್ಗಳು ಹಾರಿ ಹೋಗಿವೆ. ಬೇಸಿಗೆ ಕಾಲ ಮುಗಿದು ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಗಿಡಮರಗಳು ಚಿಗುರುಡಿಯುತ್ತದೆ. ಮಳೆಗಾಲದ ವಿಶೇಷ ಹೂವುಗಳು ಹರಡುತ್ತವೆ. ಮಾವು, ಹಲಸು ಹಣ್ಣಾಗುವ ಕಾಲದಲ್ಲಿ ಎಲ್ಲವನ್ನೂ ದೇವರಿಗೆ ಅರ್ಪಣೆ ಮಾಡಲಾಗುತ್ತದೆ. ಹೀಗಾಗಿ ಉಡುಪಿಯ ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಈ ವರ್ಷದ ವಿಶೇಷ ವಸಂತ ಪೂಜೆಯನ್ನ ನೆರವೇರಿಸಿದ್ರು. ಭಕ್ತರು ಕಣ್ತುಂಬಿಕೊಂಡ್ರು. ಬಿಸಿಲನಾಡು ವಿಜಯಪುರದಲ್ಲಿ ಅಕಾಲಿಕ ಮಳೆಯಿಂದ ದ್ರಾಕ್ಷಿ, ತೊಗರಿ ಸೇರಿದಂತೆ ಅನೇಕ ಬೆಳೆಗಳು ನೀರು ಪಾಲಾಗಿದೆ. ಅರ್ಧ ಈರುಳ್ಳಿ ಬೆಳೆ ಜಮೀನಿನಲ್ಲೇ ಕೊಳೆತು ಹೋಗ್ತಾ ಇದೆ. ಕೊಳೆತ ಈರುಳ್ಳಿ ಹೊತ್ತು ರೈತರ ದಂಡೆ ಎಪಿಎಂಸಿಗಳಿಗೆ ಧಾವಿಸ್ತಾ ಇದ್ದಾರೆ. ಬ್ಯಾಸಿಗೆ ಒಳಗ ಮಳೆಗಾಲ ಬಂದು ಆಗಾಗ ಮಳೆಯಾಗಿ ತೀರಷ್ಟು ಗಡ್ಡೆ ನಾವು ಕಿತ್ತುವ ಹಂಗಾಮದಲ್ಲಿ ಬಂದು ಗಡ್ಡೆ ಕೊಳತು ಬಿಡ್ತೀರಿ. ಅದು ಮಳೆಯಾಗಿ ಕೊಳೆ ರೋಗ ಕೊಳತು. ಈಗ ನಾವು ಕಿತ್ತಿದ್ದು ಗಾಡಿ ತಡಿಲಾರ್ದಂಗೆ ಆಗಿದ್ರಿ, ಅದು ಇಡ್ಲಾಕ ಬರೋದಿಲ್ಲ. ತಂದ್ರೆ ಮಾರ್ಕೆಟ್ನಲ್ಲಿ ರೇಟ್ ಇಲ್ರಿ. ಎಲ್ಲ ರೈತರು ಕೂಡಿ ಒಮ್ಮೆ ತಂದು ಮಾರ್ಕೆಟ್ಗೆ ತೊಗೊಂಬರ್ಲಕತ್ತಾರ, ರೇಟ್ ಇಲ್ಲ. ರಾಯಚೂರು ಜಿಲ್ಲೆಯ ಹಲವೆಡೆ ಭಾರೀ ಮಳೆ ಆಗ್ತಾ ಇದ್ದು ಕೊರ್ವಿಹಾಳ, ಡಿರಾಂಪುರ, ಆತ್ಕೂರು, ಆತ್ಕೂರು, ವಡ್ಲೂರು ಸೇರಿದಂತೆ ಹಲವೆಡೆ ವಿದ್ಯುತ್ ಕಂಬ, ಮರಗಳು ಧರೆಗೆ ಉರುಳಿವೆ. ಟಿನ್ ಶೆಡ್ ಗಾಳಿಗೆ ಹಾರಿವೆ. 20ಕ್ಕೂ ಹೆಚ್ಚು ಮನೆಗಳು ಬಿದ್ದಿವೆ. ಮಸ್ಕಿ ತಾಲೂಕಿನ ಮಟ್ಟೂರು ಗ್ರಾಮದ ಬಳಿ ಸಿಡಿಲು ಬಡಿದು ಮೇಕೆ, ಕುರಿಗಳು ಸಾವನ್ನಪ್ಪಿವೆ. 6 ಕುರಿ, 11 ಮೇಕೆಗಳು ಸಿಡಿಲಿಗೆ ಬಲಿಯಾಗಿವೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಸೇರಿದಂತೆ ತಾಲೂಕಿನ ನಾನಾ ಕಡೆ ಬಾಳೆ ಬೆಳೆ ಹಾನಿಯಾಗಿವೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಹೋಬಳಿ ಸುತ್ತಮುತ್ತ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದ ಹಿರಿಸಾವೆ ದೊಡ್ಡಕೆರೆ ಕೋಡಿ ಬಿದ್ದು ರಭಸವಾಗಿ ನೀರು ಹರಿತಾ ಇದೆ. ಹಾಸನದ ಹಿರಿಸಾವೆ ಹೋಬಳಿಯ ಸುತ್ತಮುತ್ತ ನಿರಂತರವಾಗಿ ಮಳೆಯಾಗಿರೋದ್ರಿಂದ ಕೆರೆ ಕೋಡಿ ಬಿದ್ದು ರಸ್ತೆಯಲ್ಲಿ ನೀರು ಹರಿತಾ ಇದೆ. ನೀವೀಗ ದೃಶ್ಯದಲ್ಲಿ ನೋಡಬಹುದು, ಕೊಳ್ಳೇನಹಳ್ಳಿಯ ಸಮೀಪ ರಸ್ತೆಯಲ್ಲಿ ನೀರು ಹರಿದು ಹೋಗ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆಯಲ್ಲಿ ಪಾಸ್ ಆಗಲು ಹೋದಂತಹ ಒಂದು ಸ್ವಿಫ್ಟ್ ಕಾರ್ ಕೂಡ ಅಲ್ಲಿ ಸಿಗಾಕೊಂಡಿದೆ. ಆನಂತರ ಅದನ್ನು ಟ್ರ್ಯಾಕ್ಟರ್ ಮೂಲಕ ಈಚೆಗೆ ಎಳಿತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇರೋ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇಲ್ಲೊಬ್ಬರು ಸ್ಥಳೀಯರು ಬರ್ತಾ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಎಷ್ಟು ವರ್ಷದ ನಂತರ ಈ ಥರ ಮಳೆಯಾಗಿದೆ, ಏನೆಲ್ಲ ಸಮಸ್ಯೆ ಆಗಿದೆ ಸರ್? ಸರ್, ಇದೊಂದು ಕೆಲವೊಂದು 15-17 ವರ್ಷ ಆಗಿರ್ಬೋದು ಸರ್. ನಾವು ಇದುವರೆಗೂ ನಾವು ಹುಟ್ಟಿದಾಗಲಿಂದ ನಮಗೆ ಬುದ್ಧಿ ಬಂದಾಗಿಂದ ನೋಡಿಲ್ಲ, ಇವಾಗಲೇ ನಾವು ಫಸ್ಟ್ ಟೈಮು ನೋಡ್ತಾ ಇರೋದು. ರಾಯಚೂರಿನಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು ತೋಟಗಾರಿಕೆ ಬೆಳೆಗಳಿಗೂ ಅಪಾರ ಹಾನಿಯಾಗಿದೆ. ಚರಂಡಿ ಬ್ಲಾಕ್ ಆಗಿ ರಸ್ತೆ ಮೇಲೆ ನೀರು ಹರಿತಾ ಇದ್ದು ಮಂತ್ರಾಲಯ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಜಲಾವೃತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು ಶ್ರೀನಿವಾಸ ಸಾಗರ ಜಲಾಶಯ ಕೋಡಿ ಬಿದ್ದಿದೆ.
ಜಿಲ್ಲೆಯ ಮಾರ್ಕೋನಹಳ್ಳಿ ಡ್ಯಾಂ ಭರ್ತಿ ಆಗಿ ಡ್ಯಾಂನಿಂದ ಹೆಚ್ಚಿನ ನೀರು ಹೊರಕ್ಕೆ ಬಿಡಲಾಗ್ತಾ ಇದ್ದು ಮಂಡ್ಯ ಜಿಲ್ಲೆಯ ಶಿಂಶಾ ನದಿಗೆ ನೀರು ಹರಿದು ಬರ್ತಿದೆ. ಹೀಗಾಗಿ ಜಲಾನಯನ ಪ್ರದೇಶದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ಒಟ್ಟಿನಲ್ಲಿ ರಾಜ್ಯಾದ್ಯಂತ ಮುಂದಿನ 5 ದಿನಗಳ ಕಾಲ ಭಾರಿ ಮಳೆ ಆಗುವ ಸಂಭವವಿದ್ದು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ನ್ಯೂಸ್ ಬ್ಯೂರೋ, ಪಬ್ಲಿಕ್ ಟಿವಿ.